ಬರುತ್ತಿರುವ ಸಂದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಭೀಮನಕೋಣೆ ಗ್ರಾಮ ಪಂಚಾಯತಿಯ ಹಾಲಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು ಹಾಗೂ ಎರಡು ಅವಧಿಗೆ ಸದಸ್ಯರು ಆಗಿರುವಂತಹ ಮತ್ತು ರಾಜ್ಯ ಪ್ರಶಸ್ತಿ ವಿಜೇತ ಶ್ರೀಕೃಪಾ ಯುವಕ ಮಂಡಳಿ ಹಾಲಿ ಅಧ್ಯಕ್ಷರು ಹಾಗೂ ವರದಾಂಬ ಸ್ವಸಹಾಯ ಸಂಘ ವರದಮೂಲ ಇದರ ಅಧ್ಯಕ್ಷರು ಹಾಗೂ ವರದಾಂಬ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೂ ಸುಮಾರು 30 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಶ್ರೀ ಮಂಜುನಾ ಶೆಟ್ಟಿ, ವಿ ಕೆ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ತಾವು ಒಂದು ಗ್ರಾಮ ಪಂಚಾಯತಿಯಲ್ಲಾಗಲಿ ಒಂದು ಒಂದು ಬಿಜೆಪಿ ಪಕ್ಷದಲ್ಲಾಗಲಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನ ತಾವು ಮಾಡಿದಿರಿ. ಆ ಎಲ್ಲ ವಿಷಯಗಳನ್ನ ಕೇಳೋಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನಾನು ವಿ ಕೆ ಮಂಜುನಾಥ್ ಶೆಟ್ಟಿ ಅಂತ, ವರದಾಮೂಲ. ಹಲವಾರು ವರ್ಷಗಳಿಂದ ಸಮಾಜ ಸೇವೆ, ಯುವಕ ಮಂಡಳಿಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾ ಜಿಲ್ಲಾ ಮಟ್ಟಕ್ಕೆ, ತಾಲೂಕು ಮಟ್ಟಕ್ಕೆ ಎಲ್ಲದರಲ್ಲೂ ಸ್ಪರ್ಧೆ ಮಾಡ್ತಾ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೆ. ಈಗ ಈ ಒಂದು 10-15 ವರ್ಷದಿಂದ ರಾಜಕೀಯದಲ್ಲಿ ನಮ್ಮ ಸೇವೆಯನ್ನು ತೊಡಗಿಸ್ಕೋಬೇಕು ಅನ್ನೋ ಒಂದು ಮನಸ್ಸು ಇಚ್ಛೆಯಿಂದ ನಾನೀಗ 10-8 ವರ್ಷದಿಂದ ಗ್ರಾಮ ಪಂಚಾಯತಿಯ 7.5 ವರ್ಷ ಉಪಾಧ್ಯಕ್ಷರಾಗಿದ್ದೆ. ಈಗ ಹಾಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ತುಂಬಾ ಸಂತೋಷ ಸರ್. ಸರಿ, ನಾವು ತಾವು ಒಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಕಾರಣ ಮತ್ತು ಪ್ರೇರಣೆ ಯಾರು ತಮಗೆ? ಕಾರಣ, ನಮಗೆ ಹಳ್ಳಿಗಳಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದು. ಪ್ರೇರಣೆ, ನಮ್ಮ ಗ್ರಾಮಸ್ಥರು ಎಲೆಕ್ಷನಲ್ಲಿ ನಿಲ್ಲೇಬೇಕು, ನಿಮ್ಮ ಸೇವೆಯ ನಮಗೆ ಅವಶ್ಯಕತೆ ಇದೆ ಅಂತ ಒತ್ತಡ ಮಾಡಿದ್ರಿಂದ ಈ ಒಂದು ರಂಗಕ್ಕೆ ಬರಲಿಕ್ಕೆ ನನಗೆ ಮುಖ್ಯವಾದ ಕಾರಣ. ಎಸ್ ಸರ್, ತುಂಬಾ ಸಂತೋಷ ಸರ್. ಸರ್, ಇನ್ನು ಭೀಮನಕೋಣೆ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಹಳ್ಳಿಗಳು ಬರ್ತವೆ, ಯಾವ್ಯಾವ ಒಂದು ಹಳ್ಳಿಗಳು ತಮ್ಮ ಗ್ರಾಮ ಪಂಚಾಯತಿಗೆ ಬರ್ತದೆ? ನಮ್ಮ ಗ್ರಾಮ ಪಂಚಾಯತಿಗೆ ಒಟ್ಟು 4 ವಾರ್ಡ್ ಬರ್ತವೆ, 8-9 ಹಳ್ಳಿಗಳು ಬರ್ತವೆ. ಎಸ್ ಸರ್. ಸರ್, ಇನ್ನು ಭೀಮನಕೋಣೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ತಾವು ಉಪಾಧ್ಯಕ್ಷರಾಗಿ ಮಾಡಿದಿರಿ ಸರ್? ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿರ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಇಲ್ಲದವರಿಗೆ ಕೆಲಸಗಳು, 100 ದಿನದ ಕೂಲಿ ಹಾಗೂ ಎಲ್ಲರೂ ವೈಯಕ್ತಿಕ ಫಲಾನುಭವಿಗಳಿಗೆ ನಾವು ಬಾವಿಗಳು, ಆಮೇಲೆ ಅವರು ಹೊಲಗಳಿಗೆ ಬೇಲಿ ಮಾಡಲಿಕ್ಕೆ ರಕ್ಷಣೆಗಾಗಿ ಹಾಗೂ ಕೃಷಿ ಬಾವಿ, ಹೊಸ ತೋಟ ನಿರ್ಮಾಣ, ಆಮೇಲೆ ಜಾನುವಾರು ಸಾಕಲಿಕ್ಕೆ ಕೊಟ್ಟಿಗೆಗಳು, ಕುರಿ ದೊಡ್ಡಿ, ಕೋಳಿ ದೊಡ್ಡಿ, ಹಲವಾರು ಕಾರ್ಯಕ್ರಮಗಳನ್ನು ಅವರಿಗೆ ಕೊಡೋದ್ರ ಮೂಲಕ ಅಭಿವೃದ್ಧಿಯನ್ನು ಮಾಡಿದ್ದೀವಿ. ಹಾಗೂ ಕುಡಿಯುವ ನೀರಿನ ಯೋಜನೆಗಾಗಿ ತುಂಬ ಹೆಚ್ಚಿನ ಒಂದು ಒತ್ತು ಕೊಟ್ಟಿದ್ದೀವಿ. ಎಲ್ಲ ಕಡೆಗೂ ಯಾವ್ಯಾವ ಕಡೆಗೆ ನೀರಿರಲಿಲ್ಲ ಎಲ್ಲ ಕಡೆ ಬೋರ್ವೆಲ್ ಹೊಡೆದು ನಾವು ಪೈಪ್ ಲೈನನ್ನು ಮಾಡಿದ್ದೀವಿ. ಈಗ ನಮಗೆ ನರೇಂದ್ರ ಮೋದಿಯವರು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಎಲ್ಲ ಮನೆಗೂ ನೀರನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ತುಂಬ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೂ ನಮ್ಮ ರಾಜ್ಯ ಸರ್ಕಾರದವರು ಹಿಂದಿನ ಅವಧಿಯಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಂತ 127 ಕೋಟಿ ಸಾಗರಕ್ಕೆ ಮಂಜೂರು ಮಾಡಿದ್ರು. ಅದು ಕೂಡ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿ ಬಂದಿದೆ. ಅದು ಕೂಡ ಬರ್ತಾ ಇದೆ. ಶರಾವತಿ ಹಿನ್ನೀರಿನಿಂದ ಗುಬ್ಗೋಡಿಂದ ಎಲ್ಲ ಟ್ಯಾಂಕ್ಗಳಿಗೂ ಅವರು ನೀರನ್ನ ಡಂಪ್ ಮಾಡ್ತಾರೆ. ಅದನ್ನ ಡಿಲಿವರಿ ಡಿಸ್ಟ್ರಿಬ್ಯೂಷನ್ ಮಾಡೋದು ಮಾತ್ರ ನಮ್ಮ ಗ್ರಾಮ ಪಂಚಾಯತಿಯವ್ರ ಕೆಲಸ. ಹಾಗಾಗಿ ನಾವು ಬೋರ್ವೆಲ್ ಅನ್ನೇ ನಂಬ್ಕೊಳ್ಳೋಂಥ ಅವಶ್ಯಕತೆ ಇಲ್ಲದೆ ಇರುವಂತ ಒಂದು ಯೋಜನೆಯನ್ನ ನಮ್ಮ ರಾಜ್ಯ ಸರ್ಕಾರದವರು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೂ ನಾವು ಈ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ನಮಗೆ ಕೆಲಸ ಮಾಡಲಿಕ್ಕೆ ತುಂಬಾ ಅನುಕೂಲ ಕೂಡ ಆಗಿದೆ. ತುಂಬಾ ಸಂತೋಷ ಸರ್. ಸರ್, ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಸಿ ರೋಡ್ಗಳನ್ನ, ಗಟಾರಗಳನ್ನ ಎಲ್ಲೆಲ್ಲಿ ಮಾಡಿದ್ರಿ, ಹೇಗೆ ಮಾಡಿದ್ರಿ? ನಾವು ಸಿಸಿ ರೋಡನ್ನು ಶೆಟ್ಟಿಕೆರೆ ವಾರ್ಡ್ನಲ್ಲಿ ಸಿಸಿ ರೋಡ್ ಮಾಡಿದ್ದೀವಿ. ಹಾಗೂ ವರದಾಮ ನದಿಯ ಮೂಲ ಕಲ್ಯಾಣಿ ಪುನಶ್ಚೇತನ ಅಂತೇಳಿ ಹೆಚ್ಚು ಕಡಿಮೆ ಒಂದು 25-30 ಲಕ್ಷ ರೂಪಾಯಿ ಹಾಕಿ ಬಾಕ್ಸ್ ಚರಂಡಿಗಳು ಕಲ್ಯಾಣಿಗೆ ನೀರಿಳಿದೇ ಇರೋ ಹಾಗೆ, ಆಮೇಲೆ ವಾಲು ಜರಿದೇ ಇರೋ ಹಾಗೆ ಎಲ್ಲ ಅಭಿವೃದ್ಧಿಯನ್ನು ಮಾಡಿದ್ದೀವಿ. ಹಾಗೂ ಪಾರ್ಕ್ಗಳನ್ನು ಮಾಡಿದ್ದೇವೆ. ತುಂಬ NRAG ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಹಳ ಅನುದಾನವನ್ನು ತಂದಿದ್ದೀವಿ. ಎಸ್ ಸರ್, ತುಂಬಾ ಸಂತೋಷ ಸರ್. ಸರ್, ತಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ ಶಾಲೆಗಳಿಗೆ ಯಾವ ರೀತಿ ಅನುದಾನವನ್ನು ಕೊಟ್ಟಿದ್ದೀರಿ? ನಾವು ಶಾಲೆಗಳಿಗೆ ಎಲ್ಲ ದುರಸ್ತಿಗಳನ್ನು ಮಾಡಿದ್ದೀವಿ. ಯಾಕಂದ್ರೆ ಶಾಲೆಗಳು 50 ವರ್ಷ 100 ವರ್ಷ ಹಳೆಯ ಶಾಲೆಗಳು, ಮರದ ಪಕಾಸಿಗಳೆಲ್ಲ ಒರಲೆ ಲೊಟ್ಟು ಬಂದು ಹೋಗಿದ್ದವಾಗೆಲ್ಲದಕ್ಕೂ ಕಬ್ಬಿಣದ ಪಕಾಸಿಗಳನ್ನು ಹಾಕಿ ಎಲ್ಲವನ್ನು ಪುನಶ್ಚೇತನಗೊಳಿಸಿ ಯಾವುದೇ ಮಕ್ಕಳಿಗೆ ಆತಂಕ ಆಗದೆ ಇರೋ ರೀತಿಯಲ್ಲಿ ನಾವು ಶಾಲೆ ಅಂಗನವಾಡಿಗಳಿಗೆ ಮೊದಲ ಆದ್ಯತೆ ಅಂದ್ಕೊಟ್ಟಿದ್ದೇವೆ. ಶೌಚಾಲಯಗಳು ಕೂಡ ದುರಸ್ತಿ ಮಾಡಿ ಶಾಲೆಗಳಿಗೆ ಒತ್ತನ್ನು ಜಾಸ್ತಿಯಾಗಿ ಕೊಟ್ಟಿದೆ. ಇನ್ನು ಶಾಲೆಗಳಿಗೆ ಒಂದು ಪ್ರಥಮ ಬಂದಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವಾಗಿ ತಮ್ಮ ಗ್ರಾಮ ಪಂಚಾಯತಿಯಿಂದ ನಾವು 5,000 ರೂಪಾಯಿ ಮೀರದಂತೆ ಪ್ರೋತ್ಸಾಹಧನಗಳನ್ನು ಕೊಟ್ಟಿದ್ದೀವಿ. ಹಾಗೆ ಆಟದ ವಸ್ತುಗಳನ್ನು ಕೊಟ್ಟಿದ್ದೀವಿ. ಅಂಗನವಾಡಿಗಳಿಗೆ ಶೌಚಾಲಯ ಹಾಗೂ ಅವರಿಗೆ ಪೀಠೋಪಕರಣಗಳು ಎಲ್ಲವನ್ನು ಒದಗಿಸುವಲ್ಲಿ ನಾವು ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀವಿ.
ತುಂಬಾ ಸಂತೋಷ ಸರ್. ಸರ್, ಇನ್ನು ಕುಡಿ ನೀರಿನ ಸೌಲಭ್ಯಗಳನ್ನ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಯಾವ ರೀತಿಯ ಕುಡಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ರಿ? ನಾವು ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಿಗೂ ಮೊದಲು ಟ್ಯಾಂಕರ್ ಅಲ್ಲಿ ಹೊಡಿತಾ ಇದ್ರು 10 ವರ್ಷದ ಹಿಂದೆ. ನಾವು ಬಂದು ನಮ್ಮ ಇಚ್ಛಾಶಕ್ತಿಯನ್ನು ಮಾಡಿ ಎಲ್ಲ ಪಂಚಾಯತಿ ಎಲ್ಲ ಹಳ್ಳಿಗಳಿಗೂ ಬೋರ್ವೆಲ್ ಅನ್ನು ಕೊರೆಸಿ ನಾವು ಪೈಪಿನ ಮುಖಾಂತರನೇ ನೀರನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ವಿ. ಎಸ್ ಸರ್, ಇನ್ನು ಶುದ್ಧ ನೀರಿನ ಘಟಕಗಳನ್ನು ಏನಾದರೂ ಸ್ಥಾಪನೆ ಮಾಡಿದ್ರು ಅಥವಾ ಅದರ ಬೇಡಿಕೆ ಇದೆಯಾ ತಮಗೆ? ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಿದ್ವಿ, ಆದ್ರೆ ಬೇಡಿಕೆ ಇಲ್ಲದೆ ಇರೋ ಕಾರಣ ನೆಲಗುದ್ದಿಗೆ ಬಿದ್ದಿದೆ. ಅದನ್ನ ಯಾರು ಸಾಮಾನ್ಯವಾಗಿ ಉಪಯೋಗಿಸುವ ಸ್ಥಿತಿಯಲ್ಲಿಲ್ಲ, ಹಾಗಾಗಿ ಯಾರು ಉಪಯೋಗಿಸ್ಲಿಲ್ಲ. ಹಾಗಾಗಿ ಅದು ಸ್ವಲ್ಪ ಕೆಲಸ ಹಾಗೆ ನಿಂತಿದೆ. ಸರ್, ಇದ್ರ ಜೊತೆಗೆ ತಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಸ್ವಚ್ಛತೆಯನ್ನ ಅಂದ್ರೆ ಗಟಾರ ಸ್ವಚ್ಛತೆ ಆಗಿರ್ಬೋದು, ಎಲ್ಲಾದ್ರೂ ಕಸ ಕಡ್ಡಿಗಳನ್ನ ಆರಿಸುವುದಾಗಿರ್ಬೋದು, ಹಸಿ ಕಸ ಒಣ ಕಸ ಬೇಸುವ ಬೇರೆ ಪಡಿಸುವಂತದ್ದ ಕೆಲಸ ಯಾವ್ದಾದ್ರು ಮಾಡಿದ್ರ? ನಾವು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಹಳ್ಳಿ ಹಳ್ಳಿಗಳಿಗೆ ಒಣ ಕಸ ಬೇರೆ ಹಸಿ ಕಸವನ್ನು ಬೇರೆ ಮಾಡ್ಲಿಕ್ಕೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ವಾರಕ್ಕೆ 2 ದಿನ ನಮ್ಮ ಪಂಚಾಯಿತಿಯ ವಾಹನ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಹೋಗಿ ನಾವು ಕಸಗಳನ್ನು ತೆಗೆದುಕೊಂಡು ಬಂದು ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಶೇಖರಣೆಯನ್ನು ಮಾಡಿ ಅದನ್ನ ವಿಲೇವಾರಿ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ. ತುಂಬಾ ಸಂತೋಷ ಸರ್. ಸರ್, ಇನ್ನು 7.5 ವರ್ಷ ಕಾಲಾವಧಿಯಲ್ಲಿ ಈ ವಿದ್ಯುತ್ತಿನ ಬಗ್ಗೆ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ವಿದ್ಯುತ್ತಿನ ವ್ಯವಸ್ಥೆ ಯಾವ ರೀತಿ ಮಾಡಿದ್ರಿ? ವಿದ್ಯುತ್ತಿನ ವ್ಯವಸ್ಥೆ ನಮ್ಮ ಮೊದಲು ಕುಡಿಯ ನೀರಿನ ಇದಕ್ಕೆ TC ಪ್ರಾಬ್ಲಮ್ ಟ್ರಾನ್ಸ್ಫಾರ್ಮ್ ಪ್ರಾಬ್ಲಮ್ ಆಗಿತ್ತು. ಈ ನಮ್ಮ KEB ಇವರು ಕೂಡ ತುಂಬಾ ಸ್ಪಂದಿಸಿದ್ದಾರೆ, ನಮ್ಮ ಸಾಗರ ತಾಲೂಕಿನವರು. ಹಾಗಾಗಿ ಎಲ್ಲ ಕುಡಿಯುವ ನೀರಿನ ಘಟಕಗಳಿಗೆ ನಾವು ಸಪರೇಟ್ ಆಗಿ TC ಅಳವಡಿಸಿಕೊಂಡು ಅಷ್ಟರ ಮೇಲೆ ನಮ್ಗೆ ಆ ತರ ಸಮಸ್ಯೆಗಳು ತುಂಬಾ ಕಡಿಮೆ ಆಗಿದೆ. ಇನ್ನು ಸರ್, ಈಗ ಹೈಮಾಸ್ಕ್ ಆಗಿರ್ಬೋದು, ಅವನ್ನೆಲ್ಲ ಏನಾದರೂ ಅಳವಡಿಸುವಂತ ಕೆಲಸವನ್ನ ಮಾಡಿದ್ರಾ? ಹೈ ಮಾಸ್ಕ್ ನಾವು ಅಳವಡಿಸಲಿಲ್ಲ, ಅದರಲ್ಲೇ ಜಾಸ್ತಿ ವೋಲ್ಟೇಜ್ ಇರತಕ್ಕಂತ ಬಲ್ಬ್ಗಳನ್ನು ಹಾಕಿದ್ದೀವಿ. ಎಸ್ ಸರ್, ತುಂಬಾ ಸಂತೋಷ ಸರ್. ಸರ್, ಇನ್ನು ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಡವರಿಗೆ ವಸತಿ ಯೋಜನೆಗಳನ್ನ ಕೊಡುವುದರ ಮೂಲಕ ಯಾವ್ಯಾವ ಗ್ರಾಮಗಳಿಗೆ ಯಾವ್ಯಾವ ರೀತಿ ಒಂದು ವಸತಿ ಸೌಲಭ್ಯಗಳನ್ನ ಕೊಟ್ಟಿದ್ದೀರಿ? ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ಮೊನ್ನೆ ಕೂಡ 65 ಮನೆಗಳನ್ನ ಕೊಟ್ಟಿದ್ದೀವಿ. ಈಗ ಯಾರ್ಯಾರಿಗೆ ಮನೆ ಬೇಕು ಅನ್ನೋರು ಎಲ್ಲರಿಗೂ ಹೆಚ್ಚಿನ ಇದರಲ್ಲಿ ಮನೆಯನ್ನು ಕೊಟ್ಟ ಆಗಿದೆ. ಇನ್ನು ಬೇಡಿಕೆಗಳು ತುಂಬಾ ಕಡಿಮೆ ಇದೆ. ಇನ್ನು ಬೇಡಿಕೆಗೆ ಅನುಗುಣವಾಗಿ ಮತ್ತೆ ನಮಗೆ ಮನೆಗಳು ಬಂದವಾಗ ಯಾರು ಅರ್ಹರಿರ್ತಾರೋ ಅವರ ಫಲಾನುಭವಿಗಳಿಗೆ ಮುಟ್ಟುವ ತರದಲ್ಲಿ ಅವನು ನಿಷ್ಪಕ್ಷ ರೀತಿಯಲ್ಲಿ ನೋಡ್ಕೊಳ್ತೀವಿ. ಸರ್, ಇನ್ನು ಸ್ಮಶಾನ ಒಂದು ಹಳ್ಳಿಗೆ ಒಂದು ಒಳ್ಳೆಯ ಇದು ಬೇಕಾಗುತ್ತೆ. ಈ ಸ್ಮಶಾನಾಭಿವೃದ್ಧಿ ಯಾವ ರೀತಿ? ಸ್ಮಶಾನಾಭಿವೃದ್ಧಿಗೆ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸ್ಮಶಾನ ಅಭಿವೃದ್ಧಿಗೆ ತುಂಬಾ ಒತ್ತನ್ನು ಕೊಟ್ಟಿದ್ದಾರೆ. ಹಿಂದಿನ ಒಂದು 2-3 ವರ್ಷದ ಹಿಂದೆ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಸ್ಮಶಾನವನ್ನು ಮಂಜೂರಾತಿ ಮಾಡಬೇಕು ಅನ್ನೋ ಒಂದು ಆದೇಶವನ್ನು DC ಹೊರಡಿಸಿರೋದ್ರಿಂದ ಎಲ್ಲ ಪಂಚಾಯತಿಯ ವ್ಯಾಪ್ತಿಯಲ್ಲಿರುವಂತಹ ಸ್ಮಶಾನಗಳನ್ನ ಮಂಜೂರಾತಿ ಕೂಡ ಮಾಡಿಕೊಟ್ಟಿದ್ದಾರೆ. ಮಂಜೂರಾತಿ ಆದ ನಂತರ ಸ್ಮಶಾನ ಅಭಿವೃದ್ಧಿಗೆ ನಾವು ಒತ್ತನ್ನು ಕೊಟ್ಟಿದ್ದೀವಿ. ಹಣವನ್ನು ಕೂಡ ಸುತ್ತ ಅಗಲವನ್ನು ನಿರ್ಮಾಣ ಮಾಡಿದ್ದೀವಿ. ಈಗ ಅದಕ್ಕೆ ಹಣ ಸುಡ್ಲಿಕ್ಕೆ ನಾವು ಸ್ಮಶಾನಕ್ಕೆ ಒಂದು ಮನೆಗಳನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಕ್ರಿಯೋಜನೆಗಳನ್ನು ಕೂಡ ಕಳಿಸಿಕೊಟ್ಟಿದ್ದೀವಿ. ಸರ್, ತುಂಬಾ ಸಂತೋಷ ಸರ್. ಸರ್, ಇನ್ನು ತಮ್ಮ ಒಂದು ಗ್ರಾಮ ಪಂಚಾಯತಿಯ ಕರ ವಸೂಲಾತಿ ಯಾವ ರೀತಿ ಇದೆ? ಕರ ವಸೂಲಾತಿ ನಾವು ಎಲ್ಲ ರೀತಿಯಲ್ಲೂ ವಸೂಲಾತಿ 80% ನಾವು ವಸೂಲಾತಿಯನ್ನು ಮಾಡಿದ್ದೇವೆ. ಇನ್ನೊಂದು ಸ್ವಲ್ಪ ವಸೂಲಾತಿಗಳಿದೆ. ಅದು ಬಿಟ್ಟರೆ ಈಗ ನಾವು ಪರಿಷ್ಕರಣವಾದ ಕಂದಾಯವನ್ನು ಆದೇಶದಂತೆ ನಾವು ಸ್ವಲ್ಪ ಹೊಸ ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ದೇವೆ. ಯಾಕಂದರೆ ಖರ್ಚು ತುಂಬ ನೀರಿನ ಬಿಲ್ಲು ಅದು ಇದು ಸ್ವಂತ ಸಂಪನ್ಮೂಲ ಇಲ್ಲದೇ ಇದ್ರೆ ಪಂಚಾಯತಿಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸೋದೇ ಕಷ್ಟ ಆಗ್ತದೆ. ಹಾಗಾಗಿ ನಾವು ಈಗ ಪರಿಷ್ಕೃತ ಕಂದಾಯವನ್ನೇ ವಸೂಲಿ ಮಾಡ್ತಾ ಇದ್ದೇವೆ. ಎಸ್ ಸರ್. ಸರ್, ಇನ್ನು ತಮ್ಮ ಭಾಗದ ಶಾಸಕರು ಸಚಿವರು ಈ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿದಾರ, ಅನುದಾನವನ್ನು ಕೊಟ್ಟಿದ್ದಾರೆ, ಹೇಗೆ? ನಮಗೆ ಹಿಂದಿನ ಸರ್ಕಾರ ಇರುವಾಗ ನಮ್ಮ ಸನ್ಮಾನ್ಯ ಹೆಚ್ ಹಾಲಪ್ಪನವರು ಇಲ್ಲಿಯ ಶಾಸಕರಾಗಿದ್ದರು. ಅವರು ತುಂಬ ಒತ್ತನ್ನು ಕೊಟ್ಟಿದ್ರು ನಮಗೆ ಎಲ್ಲ ರೀತಿಯಲ್ಲೂ ಅನುದಾನಗಳು, ರಸ್ತೆಗಳು, ನಾವು ಏನು ಬೇಕೋ ಕೇಳಿದ್ದು ಎಲ್ಲ ಮೂಲಭೂತ ಸೌಕರ್ಯಗಳು ಒದಗಿಸ್ಲಿಕ್ಕೆ ತುಂಬ ಒತ್ತನ್ನು ಕೊಟ್ಟಿದ್ರು. ಹಾಗಾಗಿ ನಮ್ಗೆ ಅಷ್ಟು ಸಮಸ್ಯೆ ಏನು ಅನಿಸಿರಲಿಲ್ಲ. ಆದರೆ ಈಗಿನ ಸರ್ಕಾರ ಬಂದ ಮೇಲೆ ಅವ್ರಿಗಿನ್ನೂ ಹನಿಮೂನ್ ಪೀರಿಯಡ್, ನಾವು ತುಂಬ ದೂಷಣೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ಈ ಕೆಲವು ಭುಕ್ಸಾಟೆ ಭಾಗ್ಯದ ಅವಸ್ಥೆಯಿಂದ ಯಾವುದೇ ಕಾಮಗಾರಿಗಳನ್ನು ನಾವು ಕೇಳೋದು ಕಷ್ಟ, ಅವ್ರು ಕೊಡೋದು ಕಷ್ಟ ಅನ್ನೋದು ನಮ್ಮ ಮನವರಿಕೆ ಆಗಿದ್ದರಿಂದ ನಾವು ಅವ್ರಿಗೆ ಕೇಳಲಿಕ್ಕೆ ಹಿಂದೇಟ್ ಹಾಕುವಂಥ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ನೋಡ್ತಾ ಇದ್ದೀವಿ ಈಗ ಮೀಡಿಯಾದಲ್ಲೆಲ್ಲ ಇದು ಪುಕ್ಸಾಟೆ ಭಾಗ್ಯನ ಮಾಡದೆ ಅವ್ರ ಕಷ್ಟದಲ್ಲಿದ್ದಾರೆ ಅನ್ನೋ ಉದ್ದೇಶದಿಂದ ಮೂಲಭೂತ ಸೌಕರ್ಯಕ್ಕೂ ಸ್ವಲ್ಪ ಹೊಡೆತ ಬಿದ್ದಿದೆ ಈಗ. ಎಸ್ ಸರ್, ಈ ರೀತಿಯಾಗಿ ಒಂದು ಗ್ರಾಮ ಪಂಚಾಯತಿಯ ಕಾರ್ಯವರ್ಗರ ಜೊತೆಗೆ ಕೆಲಸ ಕಾರ್ಯಗಳನ್ನು ತಾವು ಮಾಡ್ತಾ ಇದ್ರಿ. ಸರ್, ಇನ್ನು ರಾಜ್ಯ ಪ್ರಶಸ್ತಿ ವಿಜೇತ ಶ್ರೀ ಕೃಪಾ ಯುವಕ ಮಂಡಳಿ ಒಂದು ಹಾಲಿ ಅಧ್ಯಕ್ಷರಾಗಿ ಈ ಯುವಕರಿಗೆ ಉತ್ತೇಜನ ಕೊಡುವಂತಹ ಕೆಲಸ ಕಾರ್ಯಗಳನ್ನು ಯಾವ್ದು ಮಾಡಿದ್ರಿ? ಈಗಿನ ದಿನಮಾನಗಳಲ್ಲಿ ಯುವಕರನ್ನ ಒಟ್ಟು ಮಾಡೋದು ತುಂಬಾ ದುಸ್ಸಾಹಸದ ಕೆಲಸ.
ಯಾಕಂದ್ರೆ ನಾವು ಒಂದು ಸಮಯದಲ್ಲಿ ಬೇಕಾದ ಹಾಗೆ ಯುವಕರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ರು. ಈಗ ಎಲ್ಲ ಮೊಬೈಲು, ಫೋನು, ಯೂಟ್ಯೂಬ್ ಆಗಿ ಅವ್ರು ಯಾರು ಈ ತರ ಸಾಮಾಜಿಕ ಕಳಕಳಿ ಬಗ್ಗೆ ವಿಮುಖರಾಗ್ತಾ ಇದ್ದಾರೆ ಯುವಕರು. ಯಾಕಂದ್ರೆ ಈಗ ಯುವಕ ಸಂಘದ ಅಧ್ಯಕ್ಷರಾಗಲಿಕ್ಕೆ ನನಗೆ ಆಗಿರೋದು ಈಗ 50 ವರ್ಷಕ್ಕೆ ಬಂತು. ಹಾ, ಮತ್ತೊಬ್ರು ಪರ್ಯಾಯ ವ್ಯವಸ್ಥೆ ಇಲ್ಲ, ಅದ್ರ ಉತ್ಸಾಹಿ ಆದವ್ರು ಯಾರು ಬರ್ತಾ ಇಲ್ಲ ಪರ್ಯಾಯ. ಹಾಗಾಗಿ ಯುವಕ ಸಂಘಗಳೆಲ್ಲ ನೆಲಗುದಿಗೆ ಹೋಗ್ತಾ ಇದೆ. ಇನ್ನು ಮುಂದಿನ ದಿನಮಾನದಲ್ಲಿ ಅದ್ರಿಗೆ ಇಚ್ಛಾಶಕ್ತಿಯನ್ನು ತೋರಿಸ್ತಾರೆ ಅಂತ ನಾನು ಆಶಾಭಾವದಲ್ಲಿ ಇದ್ದೇನೆ. ತುಂಬಾ ಸಂತೋಷ ಸರ್. ಇನ್ನು ವರದಾಂಬ ಸ್ವಸಹಾಯ ಸಂಘದಲ್ಲಿ ವರದಮೂಲ ಇದರ ಒಂದು ಅಧ್ಯಕ್ಷರಾಗಿ ಕೂಡ ಒಂದು ಈ ಒಂದು ಭಾಗದಲ್ಲಿ ಏನು ಕೆಲಸ ಕಾರ್ಯಗಳಾಗಿದೆ ಸರ್? ನಾವು ವರದಾಂಬ ಸ್ವಸಹಾಯ ಸಂಘ ಯಾಕೆ ಮಾಡಿದೀವಿ ಅಂದ್ರೆ, ಬೇರೆ ಸಂಘಗಳು ಧರ್ಮಸ್ಥಳ ಸಂಘದವರು ಅಂದ್ರೆ ಅವ್ರ ಹತ್ರ ನಾವು ಸಾಲ ತಗೊಳ್ಬೇಕಾಗ್ತದೆ, ಡಾಕ್ಯುಮೆಂಟ್ಗಳನ್ನು ಕೊಡಬೇಕಾಗ್ತದೆ. ನಾವು ನಮ್ಮ ಸ್ವಂತ ಸಂಪನ್ಮೂಲದಿಂದ ನಮ್ಮ ದುಡ್ಡನ್ನೇ ನಾವು ಸಾಲ, ನಾವು 20 ಜನರ ಗುಂಪು ಮಾಡ್ಕೊಂಡಿದ್ದೀವಿ, ನಾವು ತಿಂಗಳ ತಿಂಗಳ ದುಡ್ಡು ಕಟ್ಕೊಳ್ತೀವಿ. ಆ ದುಡ್ಡೇ ಒಂದು 20-30 ಲಕ್ಷದವರೆಗೆ ಆಗಿದೆ ನಮ್ಮದು. ಆ ದುಡ್ಡನ್ನೇ ನಾವು 1 ಲಕ್ಷದವರೆಗೆ ನಮ್ಮ ಆ ಮೆಂಬರ್ಗಳಿಗೆ ಸಾಲ ಕೊಡ್ತೀವಿ, ಅವ್ರ ಹತ್ರನೇ ಬಡ್ಡಿ ತಗೊಳ್ತೀವಿ, ಅದನ್ನೇ ಮತ್ತೆ ಜಮಾ ಮಾಡ್ಕೊಳ್ತೀವಿ. ನಮ್ಮ ದುಡ್ಡು ಬಂಡವಾಳ ಜಾಸ್ತಿ ಆಗ್ತಾ ಹೋದಂಗೆ ಜಾಸ್ತಿ ಸಾಲ ಕೊಡ್ತಾ ಇರ್ತೀವಿ. ಯಾವುದೇ ದಾಖಲಾತಿಗಳು ಬೇಕಾಗಿಲ್ಲ, ಡಾಕ್ಯುಮೆಂಟ್ಗಳು ಅನಿವಾರ್ಯ ಏನಾದ್ರು ಇದ್ದಾವಾಗ ತಕ್ಷಣದಲ್ಲಿ ಸಾಲ ದೊರಕ್ತದೆ. ಅದಕ್ಕಾಗಿ ನಾವು ಸ್ವಸಹಾಯ ಸಂಘವನ್ನು ಮಾಡ್ಕೊಂಡಿದ್ದೀವಿ. ತುಂಬಾ ಸಂತೋಷ ಸರ್. ಸರ್, ಇನ್ನು ಭೀಮನಕೋಣೆಯ ಬಿಜೆಪಿ ಪಕ್ಷದ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಸಂಘಟನೆ ಯಾವ ರೀತಿ ಮಾಡ್ತಾ ಇದ್ದೀರಿ ಸರ್? ನಾವು ಆವಾಗ ನರೇಂದ್ರ ಮೋದಿ ಅವರು ಹೇಳಿದ ಹಾಗೆ ಕೆಲವೊಂದು ಪೇಜ್ ಪ್ರಮುಖರನ್ನು ಅಂತ ಮಾಡಿದ್ದೀವಿ. ಎಲ್ಲ ಶಕ್ತಿ ಕೇಂದ್ರ ಆಮೇಲೆ ಬೂತ್ ಅಧ್ಯಕ್ಷರುಗಳ ಮನೆಗೆ ಶಾಸಕರು ಭೇಟಿ ಕೊಟ್ಟು ಶಕ್ತಿ ಕೇಂದ್ರ ಬೂತ್ ಅಧ್ಯಕ್ಷರ ಮನೆಗೆ ಬೋರ್ಡ್ ಹಾಕೋದು ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಕಾರ್ಯಕ್ರಮ ಕೂಡ ಶಾಸಕರು ಇದ್ದರು, ಅವರು ಕೂಡ ಬಂದು ಎಲ್ಲರ ಮನೆಗೆ ಭೇಟಿ ಕೊಟ್ಟು ನಾವು ಬೂತ್ ಅಧ್ಯಕ್ಷರ ಮನೆಗೆ ಬೋರ್ಡ್ಗಳನ್ನು ಹಾಕಿದ್ವಿ. ಹಾಗೆ ನಾವು ತಿಂಗಳಿಗೆ ಒಂದು ಮೀಟಿಂಗ್ ಮಾಡ್ತೀವಿ, ಮನ್ ಕಿ ಬಾತ್ ಕಾರ್ಯಕ್ರಮ ರೇಡಿಯೋದಲ್ಲಿ ಕೇಳೋಕ್ಕಿಲ್ಲ ಅಂತ ಅದಕ್ಕೆ ಒಂದು ಸಮಿತಿಯನ್ನು ಮಾಡಿದ್ದೀವಿ, ಪೇಜ್ ಪ್ರಮುಖರು ಅಂತ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಬೇರೆ 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 ಕಮಿಟಿಯನ್ನು ಮಾಡಿ ನಮ್ಮ BJP ಪಕ್ಷದಲ್ಲಿ ನೀವು ಸುಮ್ಮನೆ ಕೂತ್ಕೊಳ್ಳೋ ಪರಿಸ್ಥಿತಿಯೇ ಇರೋದಿಲ್ಲ. ಯಾವುದೇ ಹುದ್ದೆ ಇದ್ದರೂ ಎನಿ ಟೈಮ್ ಕೆಲಸ ಮಾಡ್ತಾನೆ ಇರಬೇಕು, ತಿಂಗಳ ತಿಂಗಳ ಮೀಟಿಂಗ್ ಕರೀಲೇಬೇಕು. ಹಾಗಾಗಿ ತುಂಬ ಕಾರ್ಯಕರ್ತರ ಬೇಸಿಕ್ ಪಾರ್ಟಿ ನಮ್ಮ ಭಾರತೀಯ ಜನತಾ ಪಾರ್ಟಿ, ಹಾಗಾಗಿ ತುಂಬ ಹೆಮ್ಮೆ ಇದೆ ನಮಗೆ. ತುಂಬ ಸಂತೋಷ ಸರ್. ಇನ್ನು ಆಧ್ಯಾತ್ಮಿಕವಾಗಿ ವರದಾಂಬ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿ ಏನೇನೋ ಒಂದು ಕೆಲಸ ಕಾರ್ಯಗಳು ಒಂದು ಆಧ್ಯಾತ್ಮಿಕವಾಗಿ ಮಾಡಿದ್ವಿ. ಇಲ್ಲಿ ನಮ್ಮ ಸಾಗರ ತಾಲೂಕಿನಲ್ಲಿ ನದಿ ಹುಟ್ಟಿದ್ದು ಒಂದೇ ನದಿ, ಇದು ವರದಾ ನದಿ. ಹಾಗಾಗಿ ಇಲ್ಲಿಯ ಮೂಲಭೂತ ಸೌಕರ್ಯ ಅದು ಮುಜರಾಯಿ ದೇವಸ್ಥಾನ ಆಗಿದ್ದರಿಂದ ಅದು ಸಾಮಾನ್ಯವಾಗಿ ಸರ್ಕಾರದ ನಿರಾಸಕ್ತಿಯಿಂದ ಸ್ವಲ್ಪ ಹಿಂದೆ ಬಿದ್ದಿದೆ. ನಾವು ಗ್ರಾಮ ಪಂಚಾಯತಿಯಿಂದನೇ 30-40-30 ಲಕ್ಷದವರೆಗೆ ಹಾಕಿ ಆದ ನಮ್ಮ ಕೈಲಿ ಆಗಿದ್ದಷ್ಟು ನಾವು ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಇನ್ನೂ ಮುಂದೆ ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಕೂಡ ಹಾಗೂ ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾ ಇದ್ದೇವೆ. ಸರ್ಕಾರದಿಂದ ಅನುದಾನ ಬರಬೇಕು ಅಂತ ನಾವು ಭಾಳ ಪ್ರಯತ್ನ ಮಾಡಿದ್ವಿ, ಆದರೆ ಏನೂ ಬರಲಿಲ್ಲ. ಇನ್ನೇನು ದಿನ ಮುಂದಿನ ದಿನಮಾನದಲ್ಲಿ ಬರ್ತದೆ ಅನ್ನೋ ನಿರೀಕ್ಷೆಯಲ್ಲಿದ್ದೇವೆ. ಎಸ್ ಸರ್, ತುಂಬ ಸಂತೋಷ ಸರ್. ಇನ್ನು ಮುಖ್ಯವಾಗಿ 2023-24 ಲೋಕಸಭಾ ಚುನಾವಣೆ ನಮ್ಮ ಮುಂದೆ ಇದೆ. ತಾವು ಕೂಡ ಈಗ ಭಾರತೀಯ ಜನತಾ ಪಕ್ಷದ ಭೀಮನಕೋಣೆ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಏನು ಒಂದು ತಮ್ಮ ಅಭಿಪ್ರಾಯ ಇದೆ? 2024 ಲೋಕಸಭೆ ಎಲೆಕ್ಷನಿನ ತಯಾರಿಯಲ್ಲೇ ನಮ್ಮ ದೇಶನೇ ಇದೆ. ಯಾಕಂದರೆ ನಮ್ಮನೆ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ಕಾಣಬೇಕು, ದೇಶದ ಏನು ಅಭಿವೃದ್ಧಿ ಆಗ್ತಾ ಇದೆ ಇದೇ ಪಥದಲ್ಲಿ ಮುಂದೆ ಹೋಗಬೇಕು ಅನ್ನೋದು ಎಲ್ಲ ನಮ್ಮ ಭಾರತದ ಎಲ್ಲ ನಾಗರಿಕರ ಒಂದು ಮನಸ್ಥಿತಿಯಲ್ಲಿದೆ. ಹಾಗೆ ಅದೇ ರೀತಿಯಲ್ಲಿ ನಮ್ಮ BY ರಾಘವೇಂದ್ರ ಅವರು ಕೂಡ ಈ 2 ಬಾರಿ ಸಂಸದರಾದರೂ ನಮಗೆ ಸಾಗರಕ್ಕೆ ಅವಾಗ ಅವರು ಸಂಸದ ಆಗೋಕ್ಕಿಂತ ಮುಂಚೆ ರೈಲ್ವೇದು ಭಾಳ ಸಮಸ್ಯೆ ಇತ್ತು. ಅವರು ಬಂದ ಮೇಲೆ ತುಂಬ ರೈಲ್ವೆಗಳನ್ನು ಬಿಟ್ಟಿದ್ದಾರೆ. ಈಗ ನಮಗೆ ಬೆಂಗಳೂರಿಗೆ ಹೋಗಲಿಕ್ಕೆ ಯಾವುದೇ ಥರದ ಅಡೆತಡೆಗಳಿಲ್ಲ, ರೈಲುಗಳು ಬಿಟ್ಟಿದ್ದಾರೆ. ಸಮುದಾಯ ಭವನಗಳನ್ನು ನಾವು ಎಲ್ಲೆಲ್ಲಿ ಬೇಕಂತ ಕೇಳಿದ್ದೀವಿ ಎಲ್ಲ ಕಡೆ ಕೊಟ್ಟಿದ್ದಾರೆ. ಬಸ್ ತಂಗುದಾಣಗಳನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ವಿಚಾರಕ್ಕೂ ಸ್ಪಂದಿಸ್ತಕ್ಕಂಥ ಆಮೇಲೆ ಇಚ್ಛಾಶಕ್ತಿ ಇರ್ತಕ್ಕಂಥ ಒಂದು ನಾಯಕ ಸಂಸದರು ನಮ್ಮ BY ರಾಘವೇಂದ್ರ ಅವರು. ಹಾಗಾಗಿ ಅವರು ಗೆಲ್ಲೋದ್ರಲ್ಲಿ ಎರಡನೇ ಮಾತು ಇಲ್ಲ. ಹಾಗಾಗಿ ಅವ್ರನ್ನ ಗೆಲ್ಲಿಸುತ್ತೆ, ಗೆಲ್ಲಿಸ್ತೀವಿ. ಹಾಗಾಗಿ ಎಲ್ಲರ ಜನಮಾನಸದಲ್ಲೂ ಕೂಡ ಅವ್ರು ಇದ್ದಾರೆ. ಹಾಗೆ ತುಂಬ ಸಂತೋಷ ಸರ್. ಸರ್, 2024 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಜನ ಯಾಕೆ ಓಟನ ನೀಡಬೇಕು ಅಂತ ತಾವು ಹೇಳ್ತೀರಿ? ಇಲ್ಲ, 2024 ಚುನಾವಣೆಯಲ್ಲಿ ಯಾಕೆ ಜನ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಬೇಕು ಅಂತ ನಾವು ಕೇಳ್ತೀವಿ ಅಂತಂದ್ರೆ, ನೀವು ಹಿಂದೆ ಒಂದು 10-15 ವರ್ಷದ ಹಿಂದಿನ ದಿನಮಾನಗಳಲ್ಲಿ ಕೇಂದ್ರ ಸರ್ಕಾರ ಅನ್ನೋದು ಏನನ್ನೋದೇ ಜನರಿಗೆ ಗೊತ್ತಿಲ್ಲ. ಅಲ್ಲಿಂದ ಯಾವುದೇ ಅನುದಾನಗಳು ಬರ್ತದೆ ಅನ್ನೋದು ಕಲ್ಪನೆಯೂ ಇಲ್ಲ, ಬರ್ತಾನೂ ಇರಲಿಲ್ಲ. ಆದರೆ ಈಗಿನ ದಿನಮಾನಗಳಲ್ಲಿ ನಮ್ಮ ಸಂಸದರು ತುಂಬ ಅನುದಾನಗಳನ್ನು ತಂದಿದ್ದಾರೆ. ರೈಲ್ವೆ ಇಲಾಖೆ ಏನೇನು ಬೇಕು ತಂದಿದ್ದಾರೆ, ಸಮುದಾಯ ಭವನಗಳನ್ನು, ರಸ್ತೆಗಳನ್ನು. ನಾವು ಯಾವುದೇ ಕೆಲಸಗಳನ್ನು ಅವರಲ್ಲಿ ಕೇಳಿದರೂ ಕೂಡ
ಆ ವಿತ್ ಮಿನಿಟಲ್ಲಿ ಅವರು ನಮಗೆ ಸ್ಪಂದನೆ ಮಾಡಿ ಮಾಡ್ತಾ ಇದ್ದಾರೆ. ನಮ್ಮ ಈ ತೀರ್ಥ ಗ್ರಾಮದಲ್ಲಿ ಒಂದು ಟವರ್ ಬೇಕು ಅಂತ ಬಿ ಎಸ್ ಎನ್ ಎಲ್ ಟವರಿಗಾಗಿ ಮನವಿ ಮಾಡಿದಾಗ ನಮ್ಮ ಸಾಗರಕ್ಕೆ 34 ಟವರ್ ನಮ್ಮ ಮೊನ್ನೆ ಇನ್ನೂ ಒಂದು 2 ತಿಂಗಳ ಹಿಂದೆ ಅಷ್ಟೇ ಸೆಂಕ್ಷನ್ ಮಾಡಿದ್ದಾರೆ. ಎಲ್ಲ ಬಂದು ಲೊಕೇಶನ್ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಇನ್ನು ಸದ್ಯದಲ್ಲಿ ಬಿ ಎಸ್ ಎನ್ ಎಲ್ ಟವರ್ಗಳು ಆಗ್ತವೆ. ಯಾಕಂದರೆ ತುಂಬ್ರಿ ಬ್ಯಾಕ್ವರ್ಡ್ ಕಡೆ ಎಲ್ಲ ತುಂಬ ಸಮಸ್ಯೆಯಲ್ಲಿ ಜನ ಇದ್ದಾರೆ. ಅವರು ಎಲ್ಲ ಕಡೆಯೂ 34 ಟವರ್ನ ಒಂದೇ ದಿನದಲ್ಲಿ ಮಂಜೂರಾತಿ ಮಾಡಿದ್ದಾರೆ. ತುಂಬಾ ಸಂತೋಷ ಸರ್. ಸರ್, ಇನ್ನು ಗ್ರಾಮ ಪಂಚಾಯತಿಯ ಕಾರ್ಯವೈಖರಿ ಜೊತೆಗೆ ರಾಜಕೀಯದ ಕಾರ್ಯವೈಖರಿ ಜೊತೆಗೆ ಸಾಮಾಜಿಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಈ ಭಾಗದಲ್ಲಿ ಮಾಡ್ತಾ ಬಂದಿದ್ದೀವಿ ಸರ್? ನಾವು ಸಾಮಾಜಿಕವಾಗಿ ಸಾಮಾನ್ಯವಾಗಿ ಮುಂಚಿಂದನೂ ಸಮಾಜದ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ನಾವು ರಾಜಕೀಯಕ್ಕೆ ಬರಲಿಕ್ಕೆ ಅದೊಂದು ಮನಸ್ಸಾಗಿದೆ. ನಾವು ರಾಜಕೀಯಕ್ಕೆ ಬರಲೇಬೇಕು ಅಂತ ರಾಜಕೀಯಕ್ಕೆ ಬಂದವರಲ್ಲ. ಯಾಕಂದ್ರೆ ಇಲ್ಲಿ ಏನೇ ಆಗಿದ್ರು ನಾವು ಮೊದಲು ಹೋಗುವ ಒಂದು ಮನಸ್ಥಿತಿ ನಮ್ದಿತ್ತು. ಯಾವುದು ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ಹೋಗ್ತಾ ಇದ್ವಿ. ಹಾಗಾಗಿ ಅದು ತನ್ನಿಂತಾನಾಗೆ ಬಂತೆ ಬಿಟ್ಟರೆ ನಾವೇನು ರಾಜಕೀಯದಿಂದ ಬಂದಂಥ ಮಂತನ್ನೋರು ಅಲ್ಲ, ನಾವು ಆರ್ಥಿಕವಾಗಿ ಸದೃಢ ಆಗಿರ್ತಕ್ಕಂಥವ್ರು ಅಲ್ಲ. ಇಲ್ಲೆಲ್ಲ ಇಲ್ಲ ಆದಮೇಲೆ ನಾವು ಮೈನಾರಿಟಿ ಕಮ್ಯುನಿಟಿ ಜನ. ಯಾಕಂದರೆ ನಮ್ಮ ಕ್ಯಾಸ್ಟ್ನವ್ರದ್ದು ಇಲ್ಲಿ ಪ್ರಾಬಲ್ಯ ಕಡಿಮೆ. ಇಂಥ ಇದರಲ್ಲಿ ನಾವು ಚುನಾವಣೆಯಲ್ಲಿ 2 ಬಾರಿ ಗೆದ್ದಿರೋದು, ಹಾಗೂ ನಾನು 2 ಬಾರಿ ಉಪಾಧ್ಯಕ್ಷರಾಗಿದ್ದು ಅಧ್ಯಕ್ಷರಾಗಿದ್ದು ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ ಗ್ರಾಮ ಪಂಚಾಯತಿಲು ನನ್ನ ಒಂದು ಜನರ ಸಹಕಾರದಿಂದ. ಯಾಕಂದರೆ ನನ್ನ ವಿರುದ್ಧ ಯಾರು ಕ್ಯಾಂಡಿಡೇಟೇ ಹಾಕಿರಲಿಲ್ಲ. ಇದು ನನಗೆ ಜನ ಕೊಟ್ಟಿರ್ತಕ್ಕಂಥ ಒಂದು ಸಹಕಾರ. ಅವರಿಗೂ ಕೂಡ ನಾನು ಯಾವಾಗೂ ಅವರು ಋಣಿಯಾಗಿರ್ತೀನಿ. ಅವರು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ಎಸ್ ಸರಿ. ಸರ್, ಇನ್ನು ಕೊನೆಯದಾಗಿ ತಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರಿಗೆ, ಗ್ರಾಮದ ಜನತೆಗೆ ತಾವೇನು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ? ನಾವು ಕೊನೆಯದಾಗಿ ಹೇಳ್ತಕ್ಕಂಥದ್ದು ಅಂದರೆ, ನಾವು ಗ್ರಾಮ ಪಂಚಾಯತಿಯಲ್ಲೇ ಇನ್ನು ಕೆಳಮಟ್ಟದಿಂದ ಬಂದವ್ರನ್ನ ಎಲ್ಲ ನಮಗೆ ಪ್ರೋತ್ಸಾಹ ಮಾಡಿ ನಮ್ಮನ್ನು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿ ಗೆಲ್ಲಿಸಿ ನಾನು ಇಷ್ಟೊಂದು ತಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮುಂದೆ ಬರ್ತಕ್ಕಂಥ ನಮ್ಮ ಲೋಕಸಭಾ ಚುನಾವಣೆಗೆ ಬಿ ವೈ ರಾಘವೇಂದ್ರ ಅವರು ಕೂಡ ತುಂಬ ಸೇವೆಯನ್ನು ಮಾಡಿದ್ದಾರೆ. ಅವರಿದ್ದರೆ ನಮಗೆ ಊರಿಗೆ ನಮ್ಮ ತಾಲೂಕು ಎಲ್ಲದಕ್ಕೂ ಅನುಕೂಲ ಆಗ್ತದೆ. ತಾವು ತುಂಬ ಮನಸ್ಸಿನಿಂದ ಅವರಿಗೆ ಮತವನ್ನು ಹಾಕಿ ತುಂಬ ಅಂತರದಿಂದ ಗೆಲ್ಲಿಸಿ ಅವರನ್ನು ಮತ್ತೊಮ್ಮೆ ಸಂಸದರನ್ನಾಗಿ ಮಾಡಿ ಅಂತ ಕೂಡ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೇನೆ. ಹಾಗೂ ತಮಗೆ ಅವಕಾಶ ಇನ್ನೂ ನನಗೆ ಕೊಟ್ಟರೆ ನಿಮ್ಮ ಸೇವೆ ಮಾಡಲಿಕ್ಕೆ ಇನ್ನೂ ಸೇವೆಯನ್ನು ಮಾಡ್ತೇನೆ ಅಂತ ಹೇಳ್ತಾ ತಮಗೆ ತುಂಬ ಹೃದಯ ಧನ್ಯವಾದಗಳನ್ನು ಒಪ್ಪುತ್ತೇನೆ. ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಗ್ರಾಮ ಪಂಚಾಯತಿಯ ಕಾರ್ಯವೈಖರಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ತಾಂಡೋದಲ್ಲಿ ವೀಕ್ಷಕರು, ಇಷ್ಟೊತ್ತು ಮಾತನಾಡಿದಂತಹ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಭೀಮನಕೋಣೆ ಗ್ರಾಮ ಪಂಚಾಯತಿಯ ಹಾಲಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು ಶ್ರೀ ಮಂಜುನಾಥ್ ಶೆಟ್ಟಿ, ವಿ ಕೆ ಸರ್ ಅವರ ಮಾತುಗಳನ್ನು ಇವರು ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಆಗಿ www.politiciansinindia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.